ಎಲ್ಲ ನೋಡಿದೆ. ಆಗ ಕಾವಂದರದ್ದು ಬಿದ್ದು ಬಿದ್ದು ನಕ್ಕು, ನೀನು ಪರವಾಗಿಲ್ಲ, ಸೀತೆಗೆ ಕಣ್ಣು ಹೊಳಿಲಿಕ್ಕೆ ಶುರು ಮಾಡಿದೆಯಲ್ಲ ಹನುಮಂತ ಅಂತೇಳಿ ಅದನ್ನು ನಾನನ್ನು ಮರೀಲಿಕ್ಕೆ ಆಗಿಲ್ಲ. ಅವರ ಹಾಸ್ಯ ಪ್ರವೃತ್ತಿಯಿಂದಾಗಿ ಹೆಚ್ಚಿನ ಎಲ್ಲಿ ಹೋದರೂ ಅವರು ಭಾಳ ಪಾಪ್ಯುಲರ್ ಆಗಿದ್ದಾರೆ. ಈಗ ಎಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಅಂದರೆ, ಈಗ ದಿನ ಬೆಳಗ್ಗೆ ನಾವು ಕಬ್ಬನ್ ಪಾರ್ಕಲ್ಲಿ ನಾವು ವಾಕಿಂಗ್ ಫ್ರೆಂಡ್ ಇದ್ದ ಥರ ಆಗಿದ್ದೀವಿ, ವಾಕಿಂಗ್ ಫ್ರೆಂಡ್ಸ್ ಥರ ಡೈಲಿ ಬೆಳಗ್ಗೆ ಮೀಟ್ ಮಾಡೋದು. ಅಲ್ಲಿ ಎಲ್ಲ ಹೇಳ್ತಾ ಇರ್ತಾರೆ ಹೀಗೆ ಮಾಡಿ ಹೀಗೆ ಅಂತ ಡೈಲಿ ಅಡ್ವೈಸ್ ಮಾಡ್ತಾರೆ ನಮಗೆ. ಭಾರತವನ್ನು ತಮ್ಮ ಹೃದಯಾಂತರಾಳದಲ್ಲಿ ಪೂಜಿಸುವ ಸುರೇಂದ್ರ ಕುಮಾರ್ ಥಾಯ್ಲ್ಯಾಂಡ್, ಇಂಡೋನೇಷಿಯಾ, ಆಸ್ಟ್ರೇಲಿಯಾ, ಶ್ರೀಲಂಕಾ, ಭೂತಾನ್, ನೇಪಾಳ, ಚೀನಾ, ಜಪಾನ್, ಅಮೆರಿಕಾ, ದಕ್ಷಿಣ ಕೊರಿಯಾ ಮತ್ತು ಆಫ್ರಿಕಾ ಹಾಗೂ ಯುರೋಪ್ ಖಂಡಗಳ ಹಲವು ದೇಶಗಳಿಗೆ ಭೇಟಿ ನೀಡಿದ್ದಾರೆ. ಇಂಡಿಯಾದೊಳಗೆ ಬಹುಶಃ ನಾವು ಸುತ್ತದೇ ಇರುವ ಜಾಗನೇ ಇರಲಿಕ್ಕಿಲ್ಲ. ರಷ್ಯಾ, ಚೀನಾ ಇತ್ಯಾದಿ ಎಲ್ಲ ಕಡೆಗಳಿಗೂ ಹೋಗಿ ಬಂದೆವು. ಅದರದ್ದೆಲ್ಲ ಕ್ಯಾಪ್ಟನ್ ಅಂತ ಅವರನ್ನು ಹೇಳ್ತಾ ಇದ್ದೆವು. ಟೂರ್ ಕ್ಯಾಪ್ಟನ್ ಅಂದರೆ ಸುರೇಂದ್ರ ಬಾಬು ಅಂತ ಹೇಳ್ತಾ ಇದ್ದೆ. ವಿ ರಿಯಲಿ ಎಂಜಾಯ್ಡ್ ಹಿಸ್ ಕಂಪೆನಿ ಆ್ಯಂಡ್ ಮೈ ಚಿಲ್ಡ್ರನ್ ಲವ್ ಹಿಮ್ ಅ ಲಾಟ್. ವಿಶ್ವ ಧಾರ್ಮಿಕ ಸಮ್ಮೇಳನ, ಅಂತಾರಾಷ್ಟ್ರೀಯ ಜೈನ ಸಮ್ಮೇಳನ, ಹೀಗೆ ಹಲವಾರು ಸಮಾರಂಭಗಳಲ್ಲಿ ಭಾಗವಹಿಸಿ ಅಪಾರ ಜ್ಞಾನ ಮತ್ತು ಅನುಭವ ಗಳಿಸಿದ ಹಿರಿಮೆ ಸುರೇಂದ್ರ ಕುಮಾರ್ ಅವರದ್ದು. ಮಹಾಪುರುಷರ ಆತ್ಮಚರಿತ್ರೆ, ಪ್ರವಾಸ ಕಥನಗಳು, ದಾರ್ಶನಿಕರ ಉಕ್ತಿ ಮುಂತಾದ ಪುಸ್ತಕಗಳನ್ನು ಓದುವುದು, ಸೈಕ್ಲಿಂಗ್ ಹವ್ಯಾಸಗಳ ಜೊತೆಯಲ್ಲೇ ಕ್ರಿಕೆಟ್ ಅಂದರೆ ಸುರೇಂದ್ರ ಕುಮಾರ್ ಅವರಿಗೆ ತುಂಬಾ ಪ್ರೀತಿ. ಭಾರತದ ಟೀಮಿನಲ್ಲಿ ML ಜಯಸಿಂಹ ಎಂಬ ಒಬ್ಬ ಆಟಗಾರರಿದ್ದರು. ನಮ್ಮ ಸುರೇಂದ್ರ ಕುಮಾರ್ ಅವರ ದೊಡ್ಡ ಅಭಿಮಾನಿ. ಹಾಗಾಗಿ ಅವರ ಹಾಗೆಯೇ ಡ್ರೆಸ್ ಮಾಡಿ ಅವರ ರೀತಿಯಲ್ಲಿಯೇ ಬೌಲಿಂಗ್ ಮಾಡುವ ಒಂದು ಅಭ್ಯಾಸ ಅವರಿಗಿತ್ತು. ಒಂದು 20 ವರ್ಷದ ಒಂದು ವ್ಯಕ್ತಿಯಿಂದ 60 ವರ್ಷದ ವ್ಯಕ್ತಿಯಲ್ಲಿ ಇರಬೇಕಾದ ಎಲ್ಲ ಉತ್ಸಾಹಗಳ ರೈನ್ಬೋ ಅವರಲ್ಲಿ ಈಗಲೂ ಇದೆ. ಏಜ್ ಕೆನಾಟ್ ಕ್ಯಾಚ್ ಅಪ್ ವಿತ್ ಯು ಬಿಕಾಸ್ ಯು ಆಲ್ವೇಸ್ ಬೀನ್ ಯಂಗ್ ಎಟ್ ಹಾರ್ಟ್ ಆ್ಯಂಡ್ ಯು ವಿಲ್ ರಿಮೈನ್ ಸೋ. ಐ ಆಮ್ ಶೋರ್ ಯು ವಿಲ್ ಬಿ ಆಲ್ವೇಸ್ ಚೇರ್ಫುಲ್. 60 ವಸಂತಗಳನ್ನು ಕಂಡ ಸುರೇಂದ್ರ ಕುಮಾರ್ ಸಮಾಜದಲ್ಲಿ ಇಷ್ಟೆಲ್ಲ ಉನ್ನತ ಸ್ಥಾನಕ್ಕೇರಿದ್ದರೂ ಜನಮನ ಗೆದ್ದಿರುವುದು ತಮ್ಮ ವಿನಯತೆ, ಸೌಜನ್ಯ ಮತ್ತು ಮಂದಹಾಸಗಳಿಂದಲೇ. ಜನರನ್ನು ಸಂಘಟಿಸಿ ಅವರಲ್ಲಿ ಸ್ಫೂರ್ತಿ ತುಂಬಿ ಎಲ್ಲರ ಕನಸುಗಳನ್ನು ಸಾಕಾರಗೊಳಿಸುತ್ತಿರುವ ಧೀಮಂತ ವ್ಯಕ್ತಿತ್ವ ಸಂಘಟನಾ ಸಾರ್ವಭೌಮ ಡಿ ಸುರೇಂದ್ರ ಕುಮಾರ್. ಪೂಜ್ಯ ತಂದೆಯವರಿಗೆ ರತ್ನವರ್ಮ ಹೆಗ್ಡೆಯವರಿಗೆ ಸುರೇಂದ್ರ ಅಂದರೆ ಬಹಳ ಪ್ರೀತಿ. ನಾವೆಲ್ಲ ಅವರ ಬಗ್ಗೆ ಭಾಳ ಗೌರವದಿಂದ ಭಯದಿಂದ ವರ್ತಿಸ್ತಾ ಇದ್ದೆವು. ಹೆಚ್ಚು ಕಡಿಮೆ ಅವರ ಎದುರು ಹೋಗೋದು ಕಡಿಮೆ, ಮಾತನಾಡೋದು ಕಡಿಮೆ. ಆದರೆ ಸುರೇಂದ್ರ ಹಾಗಲ್ಲ, ನೇರವಾಗಿ ಹೋಗಿ ಅವರ ತೊಡೆ ಮೇಲೆ ಏರಿ ಅವ್ರ ಜೊತೆ ಮಾತುಕತೆ ಆಡ್ತಿದ್ದ ಮತ್ತು ಯಾವತ್ತೂ ಕೂಡ ಅವ್ರನ್ನ ನಗಿಸ್ತಾ ಇದ್ದ. ಯಾವುದಾದರೂ ಮಾತು ನಾವು ಹೇಳಬೇಕಾದ್ರೆ 10 ಸಲ ಯೋಚನೆ ಮಾಡಿದರೆ ಅವನು ತಟ್ಟ ಅಂತ ಹೇಳಿಬಿಡ್ತಿದ್ದ. ಹಾಗಾಗಿ ಅವರಿಗೆ ಅವನ ಮೇಲೆ ತುಂಬ ಪ್ರೀತಿ. ಯಾವಾಗಲೂ ಅವನ ಜೊತೆಗೆ ಹಾಸ್ಯ ಮಾಡೋರು, ಅವನಿಗೆ ಹೆಚ್ಚಾಗಿ ಗಮನ ಹರಿಸೋರು ಮತ್ತು ಅವನ ಬಗ್ಗೆ ಹೆಚ್ಚಿನ ಮಮತೆ ಪ್ರೀತಿಯನ್ನು ತೋರಿಸ್ತಾ ಇದ್ದರು. ಅವನು ಎಲ್ಲಿದ್ದರೂ ಕೂಡ ಅವರ ಸುತ್ತ ನಗು ಇರುತ್ತೆ, ಹಾಸ್ಯ ಇರುತ್ತೆ, ಸಂತೋಷ ಇರುತ್ತೆ, ವಿಶ್ವಾಸ ಇರುತ್ತೆ. ಅವನಲ್ಲಿ ಇನ್ನೊಂದು ವಿಶೇಷವಾದ ಶಕ್ತಿ ಸಮಯ ಪ್ರಜ್ಞೆ ಮತ್ತು ಸಮಯ ಸ್ಫೂರ್ತಿ ಅಂತ ನಾವು ಯಾವಾಗಲೂ ಹೇಳ್ತೇವೆ. ಇವತ್ತು ಕರ್ನಾಟಕದಲ್ಲಿ ಜೈನ ಸಮಾಜದ ಸಂಘಟನೆಯಲ್ಲಿ ಸುರೇಂದ್ರನ ಪಾತ್ರ ಬಹಳ ದೊಡ್ಡದು ಅಂತ ನಾನು ತಿಳಿದಿದ್ದೇನೆ. ಯಾಕೆಂದರೆ ನಮ್ಮ ಸಮಾಜ ಬೇರೆ ಸಮಾಜದ ಹಾಗೆ ಸಂಘಟನೆಯಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಈ ಸಂಘಟನೆಯಲ್ಲಿ ನಿಷ್ಪಕ್ಷಪಾತವಾಗಿ ಮಾತಾಡ್ತಕ್ಕಂಥ, ಧೈರ್ಯದಿಂದ ಮಾತಾಡ್ತಕ್ಕಂಥ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾತಾಡ್ತಕ್ಕಂಥ ವ್ಯಕ್ತಿಗಳಿದ್ದರೆ ಮಾತ್ರ ಸಮಾಜದಲ್ಲಿ ಗೌರವ ದೊರಕುತ್ತೆ. ನಾನು ಅವನನ್ನು ಸಹೋದರ ಅನ್ನೋದಕ್ಕೆ ಭಾಳ ಹೆಮ್ಮೆ ಪಡ್ತೇನೆ ಮತ್ತು ನಾವಿಬ್ಬರು ಬಹಳ ಬಾಲ್ಯದಿಂದಲೂ ಜೊತೆಯಾಗಿ ಬೆಳೆದವರು, ಒಂದು ರೀತಿಯಲ್ಲಿ ನಾವು ಸ್ನೇಹಿತರಾಗೇ ಬೆಳೆದವರು. ಅನೇಕ ಸಂದರ್ಭಗಳು, ಆತ್ಮೀಯವಾದ ಕ್ಷಣಗಳು ನನಗೆ ನೆನಪಾಗುತ್ತೆ. ಹೀಗಾಗಿ ಅವನಿಗೆ ಈ 60 ವಯಸ್ಸಿನ ಈ ಷಷ್ಠಾಬ್ಧ ಪೂರ್ತಿ ಸಂದರ್ಭದಲ್ಲಿ ಸುರೇಂದ್ರನಿಗೂ, ಆತನ ಮಡದಿ ಅನಿತಿನಿಗೂ, ಮಕ್ಕಳು ಮತ್ತು ಅಳಿಯಂದಿರವು ಇವರೆಲ್ಲರಿಗೂ ಕೂಡ, ಮೊಮ್ಮಗನಿಗೂ ಕೂಡ, ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ಚಂದ್ರನಾಥ ಸ್ವಾಮಿ ಆಯುರಾರೋಗ್ಯ ಕ್ಷೇಮ ಸಂಪತ್ತು ಕೊಟ್ಟು ಕಾಪಾಡಲಿ. ಈ 60 ಅಂದರೆ ಷಷ್ಠಾಬ್ಧದ ಈ ಸಂದರ್ಭದಲ್ಲಿ ಅವನಿಗೆ ಪೂರ್ಣ ಆರೋಗ್ಯ, ಪೂರ್ಣ ಆಯಸ್ಸು ಮತ್ತು ಪೂರ್ಣ ಯಶಸ್ಸು ಅವನಿಗೆ ದೊರಕಲಿ ಅಂತ ಹೇಳಿ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ
ಮತ್ತು ಶ್ರೀ ಚಂದ್ರನಾಥ ಸ್ವಾಮಿಯಲ್ಲಿ, ಧರ್ಮ ದೇವತೆಗಳಲ್ಲಿ, ಶ್ರೀ ಅಣ್ಣಪ್ಪ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೇನೆ. ಸಮಾಜಕ್ಕಾಗಿ ಒಳ್ಳೆಯದನ್ನೇ ಯೋಚಿಸಿ ಮತ್ತು ಹಿರಿದಾಗಿ ಯೋಚಿಸಿ ಎಂಬ ಮಾತನ್ನು ಪದೇ ಪದೇ ನೆನಪಿಸುವ ನಮ್ಮ ಚಿಕ್ಕ ಯಜಮಾನರ ಕನಸುಗಳನ್ನು ನನಸಾಗಿಸಲು ನಾವೆಲ್ಲರೂ ಕೈಜೋಡಿಸೋಣ, ಬನ್ನಿ. 60 ವರ್ಷದವರೆಗೆ ಹೇಗೆ ಅವ್ರದ್ದು ಜೀವನ ಸಂತೋಷವಾಗಿ ನಡ್ಕೊಂಡು ಬಂದಿದೆಯೋ, ಇನ್ನು ಮುಂದೇನು ಹೀಗೆ ನಮ್ಮ ಜೀವನ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. 60 ಇನ್ನೂ 55 ಅಂತ ಹೇಳಲಿಕ್ಕೆ ಅವಕಾಶ ಕೊಡದೆ 60 ಅಂತ ಊರಿಗೆ ತಿಳಿಸಿದ ನಿಮಗೆ ಧನ್ಯವಾದಗಳು. ಜೈ ಜಿನೇಂದ್ರ.